ಜೈ ಗುರುದೇವ್. ನನ್ನ ಹೆಸರು ಸುರೇಶ್ ಆಚಾರ್ಯ. ನಾವು ಸೂಪರ್ ಮೆಮೊರಿ ಪ್ರೋಗ್ರಾಮ್ ಕಾರ್ಯಕ್ರಮವನ್ನು ಶಂಕರ ವಿದ್ಯಾಲಯ ಕೋಲಾರಲ್ಲಿ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮವನ್ನು 2006 ನಡೆಸ್ಕೊಂಡು ಬರ್ತಾ ಇದ್ದೀವಿ. ಇದರ ಮೂಲವಾಗಿ ಇದು ನಮಗೆ ಸಿಕ್ಕಿದ್ದು ಶ್ರೀ ಋಷಿ ಪ್ರಭಾಕರ್ ಗುರೂಜಿ ಅವ್ರ ಕಡೆಯಿಂದ. ಈ ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ ಮೈನ್ ಆಗಿ ಯಾವ ಥರ ಜ್ಞಾಪಕ ಇಟ್ಕೋಬೇಕು ಅವರ ಸಬ್ಜೆಕ್ಟ್ಸನ್ನು ಅಂತ ಕಲಿಸ್ಕೊಡ್ತೀವಿ. ನಾರ್ಮಲಾಗಿ ನಮ್ಮ ಮಕ್ಕಳು ಒಳ್ಳೆ ಇಂಟೆಲಿಜೆನ್ಸ್ ಇರ್ತಾರೆ, ಚೆನ್ನಾಗಿ ಓದ್ತಾರೆ. ಅವ್ರಿಗೆ ಬೇಕಾಗಿರೋದು ಏನಂತೇಳಿದ್ರೆ ಮೆಮೊರಿ ಎಲ್ಲ ಇದೆ, ಇಂಟೆಲಿಜೆನ್ಸ್ ಇದೆ, ಆದರೆ ಒಂದು ಏಕಾಗ್ರತೆ ಬೇಕು. ಎರಡನೇದು ಬಂದುಬಿಟ್ಟು ಮೆಮೊರಿಗೆ ಯಾವ ಥರ ಹಾಕಬೇಕು ಅನ್ನೋ ಒಂದು ಟೆಕ್ನಿಕ್ ಬೇಕು. ಸೊ ಈ ಪ್ರೋಗ್ರಾಮ್ ಬಂದುಬಿಟ್ಟು ಎಲ್ಲ ಟೆಕ್ನಿಕ್ಸನ್ನು ಕಲಿಸ್ಕೊಡೋದು. ಸೊ ಈ ಕಾರ್ಯಕ್ರಮದಲ್ಲಿ ಮೇಯ್ನಾಗಿ ಮಕ್ಕಳಿಗೆ ಫಾಸ್ಟಾಗಿ ಯಾವ ಥರ ಓದಬೇಕು ಅಂತ ಫಸ್ಟ್ ತಿಳ್ಕೊತಾರೆ. ಫಾಸ್ಟಾಗಿ ಅಂತೇಳಿದ್ರೆ ಮಕ್ಕಳು ಟೆಕ್ಸ್ಟ್ ಬುಕ್ಕು ನಾರ್ಮಲಾಗಿ ಫುಲ್ ಕಂಪ್ಲೀಟ್ ಮಾಡಲ್ಲ. ಅವ್ರು ಏನು ಮಾಡ್ತಾರೆ ಅಂದರೆ ಒಂದೆರಡು ಚಾಪ್ಟರ್ ಓದ್ತಾರೆ ಅಥವಾ ಕ್ವಶನ್ ಇಂಪಾರ್ಟೆಂಟ್ ಕ್ವಶನ್ಸ್ ಕಂಪ್ಲೀಟ್ ಮಾಡ್ಕೊತಾರೆ, ಎಕ್ಸಾಮ್ಗೆ ಅದು ಬಹ್ಯಾಟ್ ಮಾಡ್ಕೊಂಡು ಹೋಗ್ತಾರೆ. ಬಟ್ ಇಲ್ಲೇನು ಮಾಡ್ತೇವೆ ಅಂತೇಳಿದ್ರೆ ಸ್ಪೀಡ್ ರೀಡಿಂಗ್ ಅಂತ ಮಾಡ್ತೀವಿ. ಇದರಲ್ಲಿ ಅವರು 106 ಪೇಜ್ಗಳು ಓದ್ಬೋದು ಸ್ಪೀಡಾಗಿ. ಸೊ ತುಂಬ ಫಾಸ್ಟಾಗಿ ಓದ್ತಾರೆ ಕಡಿಮೆ ಸಮಯದಲ್ಲಿ. ಯಾಕೆ ಈ ಥರ ಮಾಡ್ತಾರೆ ಅಂತೇಳಿದ್ರೆ ಎಂಟೈರ್ ಸಬ್ಜೆಕ್ಟ್ ಬಗ್ಗೆ ಒಂದು ಐಡಿಯಾ ತೆಗೆದುಕೊಳ್ಳೋದಕ್ಕೆ, ಇದು ಸ್ಪೀಡ್ ರೀಡಿಂಗ್ ಅಂತ ಹೇಳ್ತೀವಿ. ಎರಡನೆಯ ಸ್ಟೆಪ್ಪೇ ಬರುತ್ತೆ, ಮೆಮೊರಿ ನೋಟ್ಸ್ ಅಂತ ಮಾಡ್ತಾರೆ. ಈಗ ಅವ್ರಿಗೆ ಮಕ್ಕಳಿಗೆ ಭಯ ಆಗೋದು ಯಾವಾಗ ಅಂತೇಳಿದ್ರೆ ಬುಕ್ ದೊಡ್ಡದಾಗಿ ಕಾಣಿಸಿದ್ರೆ ಭಯ ಆಗುತ್ತೆ. ಸೊ ಇಲ್ಲೇನು ಮಾಡ್ತಾರೆ, ಅದೇ ಬುಕ್ಕನ್ನು ಅವರು ಪಾಯಿಂಟ್ಸ್ ರೂಪದಲ್ಲಿ ಮಾಡ್ತಾರೆ. ಮೈನ್ ಪಾಯಿಂಟು, ಸಬ್ ಪಾಯಿಂಟು, ಸಬ್ ಸಬ್ ಪಾಯಿಂಟು, ಸಬ್ ಸಬ್ ಪಾಯಿಂಟ್ ಹಂಗೆಲ್ಲ ಮಾಡ್ತಾರೆ. ಈ ಥರ ಮಾಡಿದಾಗ ಅದು 100 ಪೇಜ್ ಇರೋ ಬುಕ್ಕು 50 ಪೇಜ್ಗೆ ರೆಡ್ಯೂಸ್ ಆಗಿಬಿಡುತ್ತೆ. ಮತ್ತು ಪೊಯಮ್ ಥರ ಇರುತ್ತೆ, ಪದ್ಯದ ಥರ ಇರುತ್ತೆ. ಈಗ ಮಕ್ಕಳು ನೀವು ಹೇಳೋದು ನೋಡಿರ್ಬೋದು, ಪೊಯಮ್ ಥರ ಹೇಳ್ಬಿಡ್ತಾರೆ. ಈಸಿ ಆಗಿಬಿಡ್ತು, ಈಸಿಯಾಗಿ ಓದೋದಕ್ಕೆ ಆಗುತ್ತೆ. ನಾವು ಯಾಕೆ ಈ ಥರ ಪಾಯಿಂಟ್ಸ್ ಮುಖಾಂತರ ಮಾಡ್ತೀವಂದರೆ ಪ್ರತಿಯೊಬ್ಬರ ಕಾನ್ಷಿಯಸ್ ಮೆಮೊರಿ ಸಣ್ಣದು, ಪ್ರತಿಯೊಬ್ಬರ ಕಾನ್ಷಿಯಸ್ ಮೆಮೊರಿ ಕೆಪಾಸಿಟಿ ತುಂಬ ಲಿಮಿಟೆಡ್ಡು. ಅದಕ್ಕೆ ನಾವು ಅದನ್ನು ಪೊಯಮ್ ರೂಪದಲ್ಲಿ ಇಡಬೇಕು. ಚಾಪ್ಟರ್ ರೂಪದಲ್ಲಿ ಇಟ್ಟರೆ ಅವ್ರಿಗೆ ಭಯ ಆಗಿ ಓದೋದೇ ಇಲ್ಲ. ಮತ್ತು ಏನು ಮಾಡ್ತೀವಂದರೆ ಈ ಪಾಯಿಂಟ್ಸ್ ಮಾಡಿರೋದನ್ನು ಡಯಾಗ್ರಾಮ್ಸ್ ಥರ ಮಾಡ್ತೀವಿ. ಯಾಕೆ ಡಯಾಗ್ರಾಮ್ಸ್ ಮಾಡಬೇಕು ಅಂತೇಳಿದ್ರೆ ನಾರ್ಮಲಾಗಿ ನೀವು ಈಗ ನಾನು ಏನೋ ಮಾತಾಡ್ತಾ ಇದ್ದೀನಿ, ನನ್ನ ಹೆಸರು ನೀವು ಮರ್ತೋಗ್ಬೋದು, ನನ್ನ ಫೇಸ್ ನಿಮ್ಗೆ ಜ್ಞಾಪಕ ಇರುತ್ತೆ. ಎಲ್ರಿಗೂ ಅಷ್ಟೇ, ಚಿತ್ರಗಳು ಚೆನ್ನಾಗಿ ಜ್ಞಾಪಕ ಇರುತ್ತೆ, ಸಬ್ಜೆಕ್ಟ್ ಮರ್ತೋದ್ರೂ ಕೂಡ ಚಿತ್ರ ಜ್ಞಾಪಕ ಇರುತ್ತೆ. ಸೊ ಅದಕ್ಕೆ ನಾವು ಸಬ್ಜೆಕ್ಟ್ನ ಚಿತ್ರದ ರೂಪದಲ್ಲಿ ಹಾಕ್ತೀವಿ. ಇದೇ ಎರಡನೇ ಸ್ಟೆಪ್ಪು, ತುಂಬ ಇಂಪಾರ್ಟೆಂಟ್ ಸ್ಟೆಪ್ಪು, ಸಿಸ್ಟಮ್ಯಾಟಿಕ್ ಲಾಜಿಕಲ್ ಕನೆಕ್ಷನ್ ಅಂತ ಹೇಳ್ತೀವಿ. ಮೂರನೇದು ಬಂದುಬಿಟ್ಟು ಟ್ರಿಗರಿಂಗ್ ಮೆಮೊರಿ ಸರ್ಕ್ಯೂಟ್ಸ್ ಅಂತ. ನಾರ್ಮಲಾಗಿ ಮಕ್ಕಳು ಏನೇ ಕಲೀಲಿ ಫಸ್ಟ್ ಕಾನ್ಷಿಯಸ್ಸಲ್ಲೇ ಇರುತ್ತೆ. ಎಕ್ಸಾಮ್ಗಿಂತ ಮುಂಚೆ ಅವರು ಬಯಾಟ್ ಮಾಡ್ಕೊತಾರೆ, ಎಕ್ಸಾಮ್ ಆದಮೇಲೆ ಒಂದು ತಿಂಗಳು ಎರಡು ತಿಂಗಳು ಆದಮೇಲೆ ಅದೇ ಪೇಪರ್ ಕೊಟ್ಟರೆ ಆಲ್ರೆಡಿ ಮಾರ್ಕ್ಸ್ ರೆಡ್ಯೂಸ್ ಆಗಿಬಿಡುತ್ತೆ. ಯಾಕಂತೇಳಿದ್ರೆ ಅದು ಕಾನ್ಷಿಯಸ್ ಮೆಮೊರಿಯಲ್ಲೇ ಇರುತ್ತೆ, ಸಬ್ ಕಾನ್ಷಿಯಸ್ಗೆ ಹೋಗಿರಲ್ಲ. ಇಲ್ಲಿ ನಾವೇನು ಮಾಡ್ತೀವಿ, ಈ ಮೂರನೇ ಸ್ಟೆಪ್ಪಲ್ಲಿ ಕಾನ್ಷಿಯಸ್ ಮೆಮೊರಿಗೆ ಫಸ್ಟ್ ತಗೊಂಡು ಬಂದು ಅದರಿಂದ ಸಬ್ ಕಾನ್ಷಿಯಸ್ ಮೈಂಡ್ಗೆ ಹಾಕೋದನ್ನು ಕಲಿಸ್ಕೊಡ್ತೀವಿ. ಸೊ ಈ ಕಾನ್ಷಿಯಸ್ ಮೆಮೊರಿನೂ ಇಂಪಾರ್ಟೆಂಟೆ, ಸಬ್ ಕಾನ್ಷಿಯಸ್ ಮೆಮೊರಿನೂ ಇಂಪಾರ್ಟೆಂಟೆ. ಈ ಕಾನ್ಷಿಯಸ್ ಮೆಮೊರಿ ಏನಕ್ಕೆ ಇಂಪಾರ್ಟೆಂಟು, ಕಲಿಯೋದಕ್ಕೆ ಇಂಪಾರ್ಟೆಂಟು, ಸಬ್ ಕಾನ್ಷಿಯಸ್ ಮೆಮೊರಿ ಸ್ಟೋರ್ ಮಾಡೋದಕ್ಕೆ ಇಂಪಾರ್ಟೆಂಟು. ನಾವು ನಾರ್ಮಲಾಗಿ ಉಲ್ಟಾ ಮಾಡ್ಕೊಂಬಿಡ್ತೀವಿ, ಈ ಕಾನ್ಷಿಯಸ್ ಮೆಮೊರಿನ ಕಲಿಯೋದಕ್ಕೆ ಯೂಸ್ ಮಾಡ್ತೀವಿ, ಸ್ಟೋರ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಬಟ್ ಕಾನ್ಷಿಯಸ್ ಮೆಮೊರಿ ಲಿಮಿಟೆಡ್ಡು, ಸ್ಟೋರ್ ಮಾಡೋಕ್ಕಾಗಲ್ಲ, ಜಾಸ್ತಿ ಇನ್ಫಾರ್ಮೇಷನ್ ಅಂದರೆ ಸ್ಟೋರ್ ಮಾಡೋಕ್ಕಾಗಲ್ಲ. ಸೊ ನಾವು ಸಬ್ ಕಾನ್ಷಿಯಸ್ ಮೆಮೊರಿನ ಯಾವ ಥರ ಯೂಸ್ ಮಾಡಬೇಕು ಅನ್ನೋದನ್ನು ನಾವಿಲ್ಲಿ ಕಲ್ತ್ಕೊತೀವಿ. ಮತ್ತು ಕಾನ್ಷಿಯಸ್ ಮೆಮೊರಿ ಯಾಕೆ ಇಂಪಾರ್ಟೆಂಟು ಅಂತೇಳಿದ್ರೆ, ಇಲ್ಲಿ ನಾವು ಅನ್ವಾಂಟೆಡ್ ಥಾಟ್ಸ್ ಎಲ್ಲ ಬಿಟ್ಟುಬಿಟ್ಟು ಇದನ್ನು ಕ್ಲೀನಾಗಿಟ್ಟರೆ ನಾವು ಏನೇ ಒಂದು ಟೀಚರು ಪಾಠ ಮಾಡಿದಾಗ ನೀಟಾಗಿ ತಲೆಗೆ ಹೋಗುತ್ತೆ, ಡೈವರ್ಷನ್ ಅನ್ನೋದು ಇರೋದಿಲ್ಲ, ಏಕಾಗ್ರತೆ ಜಾಸ್ತಿ ಇರುತ್ತೆ. ಈ ಕಾನ್ಷಿಯಸ್ ಮೆಮೊರಿಗೋಸ್ಕರನೇ ನಾವೇನು ಮಾಡ್ತೀವಿ, ಮೆಡಿಟೇಷನು, ಯೋಗ ಇವೆಲ್ಲ ಮಾಡ್ಕೊತೀವಿ. ಮಿಕ್ಕಿದ್ದು ಸಬ್ ಕಾನ್ಷಿಯಸ್ ಮೆಮೊರಿಗೋಸ್ಕರ 5 ಸ್ಟೆಪ್ಸ್ ಇದ್ದಾವೆ. ಒಂದು ಬಂದುಬಿಟ್ಟು ಸ್ಪೀಡ್ ರೀಡಿಂಗು, ಎರಡನೇದು ಸಿಸ್ಟಮ್ಯಾಟಿಕ್ ಲಾಜಿಕಲ್ ಕನೆಕ್ಷನ್ನು, ಟ್ರಿಗರಿಂಗ್ ಮೆಮೊರಿ ಸರ್ಕ್ಯೂಟ್ಸು, ಮಾಸ್ಟರಿಂಗ್ ದ ಸಬ್ಜೆಕ್ಟ್ಸು, ಆಕ್ಸಲರೇಟೆಡ್ ರೈಟಿಂಗ್ ಸ್ಪೀಡ್ ಅಂತ. ಈ 5 ಸ್ಟೆಪ್ಪನ್ನು ನಾವು ಮಕ್ಕಳಿಗೆ ತಿಳಿಸ್ಕೊಡ್ತೀವಿ. ನಮಸ್ತೆ, ಧನ್ಯವಾದ.